ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ನಮ್ಮ ಶರಣರ ನಾಡು ಪುಣ್ಯಭೂಮಿ ಶರಣಭೂಮಿ ಬಸವ ಕಲ್ಯಾಣದಿಂದ ಅನುಭವ ಮಂಟಪದಿಂದ ನಮ್ಮ ದೇಶದ ಗೃಹ ಮಂತ್ರಿಗಳಾಗಿರತಕ್ಕಂತ ಅಮಿತ್ ಶಾ ರವರು ನಮ್ಮ ವಿಜಯ ಸಂಕಲ್ಪ ಯಾತ್ರೆಯನ್ನ ಈಗ ತಾನೇ ಉದ್ಘಾಟನೆ ಮಾಡಿದ್ದಾರೆ। ಈ ಒಂದು ವಿಜಯ ಸಂಕಲ್ಪ ಯಾತ್ರೆ ಕಲ್ಯಾಣ ಕರ್ನಾಟಕದ ಶರಣಭೂಮಿಯಿಂದ ಬಸವ ಕಲ್ಯಾಣದಿಂದ ಈಗ ಏನು ಪ್ರಾರಂಭಗೊಂಡಿದೆ ಇದು ಬೀದರ್ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ ಈ ರೀತಿ ದಾವಣಗೆರೆಯವರೆಗೆ 46 ವಿಧಾನಸಭಾ ಕಾನ್ಸ್ಟಿಟ್ಯುಯೆನ್ಸಿಗಳನ್ನು ಭೇಟಿ ಮಾಡಲಿದೆ। ಆ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ ದೊಡ್ಡ ದೊಡ್ಡ ರೋಡ್ ಶೋಗಳು, ಸಾರ್ವಜನಿಕ ಸಭೆಗಳು 10,000, 15,000, 20,000, 50,000 ಇವತ್ತು ಬಸವ ಕಲ್ಯಾಣದಲ್ಲಿ ಭಾಗವಹಿಸಿದ್ರು ಸುಮಾರು 50,000 ಜನ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು। ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿನೂ ಕೂಡ ಪ್ರಜಾಧ್ವನಿ ಯಾತ್ರೆ ಅಂತ ಮಾಡ್ತು। ಆ ಪ್ರಜಾಧ್ವನಿ ಯಾತ್ರೆ ಸಂಪೂರ್ಣವಾಗಿ ಪಂಚರ್ ಆಗಿ ಹೋಗಿದೆ। ಅಲ್ಲೇ ಜನನೇ ಇರಲಿಲ್ಲ, ಜನನೂ ಇರಲಿಲ್ಲ, ಧ್ವನಿನೂ ಇರಲಿಲ್ಲ, ಪ್ರಜೆಗಳೂ ಇರಲಿಲ್ಲ। ಆ ಪರಿಸ್ಥಿತಿ ಕಾಂಗ್ರೆಸ್ಸಿಂದಾಗಿದೆ। ಭಾರತೀಯ ಜನತಾ ಪಾರ್ಟಿ ಈಗೇನು 1ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ, ಇವತ್ತು ಇಲ್ಲಿ ಪ್ರಾರಂಭ ಆಗಿದೆ। ಈಗ ಸಾಯಂಕಾಲ ಏನು ಕೆಂಪೇಗೌಡರ ಭೂಮಿ ಬೆಂಗಳೂರಿನಿಂದ ಪ್ರಾರಂಭ ಆಗೋದಿದೆ। 4 ರಥಗಳು ಕೊನೆಗೆ ದಾವಣಗೆರೆಗೆ ಸೇರೋವಿದ್ದಾವೆ। 25ನೇ ತಾರೀಕು ಮಾರ್ಚ್ ಒಂದು 25 ಲಕ್ಷ ಜನರ ಒಂದು ಭಾರೀ ಸಭೆ ನಡೆಯೋದಿದೆ। ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಆ 25 ಲಕ್ಷ ಜನರನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ। ದಾವಣಗೆರೆ ಶಾಸಕರ ಪುತ್ರರ ಮನೆ ಮೇಲೆ ಲೋಕಾಯುಕ್ತ ರೇಡ್ ಆಗಿರಂತದ್ದು ಈ ಬಗ್ಗೆ 40%ಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನು ಬೇಕು ನೋಡಿ। ಅದರ ಬಗ್ಗೆ ತನಿಖೆ ಆಗ್ಲಿ ತಪ್ಪಿತಸ್ಥರ ಬಗ್ಗೆ ಯಾವುದೇ ಕ್ರಮಕ್ಕೆ ನಾವು ಯಾವುದೂ ಹಿಂದೇಟ್ ಹಾಕೋದಿಲ್ಲ। ಲೋಕಾಯುಕ್ತವನ್ನ ಪ್ರಾರಂಭ ಮಾಡಿದ್ಯಾರು, ಅದನ್ನು ಬಲಗೊಳಿಸಿದ್ಯಾರು ನಾವೇನೆ। ಕಾಂಗ್ರೆಸ್ನವರು ಲೋಕಾಯುಕ್ತವನ್ನು ಬಂದ್ ಮಾಡಿದ್ರು। ಆ ಹಿನ್ನೆಲೆಯಲ್ಲಿ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಡಿ.ಕೆ. ಶಿವಕುಮಾರ್ ಮನೆಯಲ್ಲಿ ಡೆಲ್ಲಿನೊಳಗೆ 8.25 ಕೋಟಿ ಸಿಕ್ತಲ್ಲ, ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ನವರು? ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಈಗಲೂ ಕೂಡ ನೈತಿಕ ಹೊಣೆ ಹೊತ್ತುಬಿಟ್ಟು ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಡಬೇಕು। ಧನ್ಯವಾದ।